ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ರಾಜ್ಯಾಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳಿಂದ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುತ್ತಿರುವುದನ್ನು ಖಂಡಿಸಿ ಹಾಗೂ ಬಿಳಿಗಿರಿ ರಂಗನ ಬೆಟ್ಟ ಬುಡಕಟ್ಟು ಜನರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಎಲ್ಲೆವರೆಗೆ ಹೋರಾಟ, ಎಲ್ಲೆವರೆಗೆ ಹೋರಾಟ, ಎಲ್ಲೆವರೆಗೆ ಹೋರಾಟ, ಪ್ರತಿನಿತ್ಯ 5,000 ಕ್ಯೂಸೆಸ್ ನೀರನ್ನ ಬಿಟ್ಟರೆ ಕೇವಲ 28 ಟಿಎಂಸಿ ನೀರಿದೆ. ಟಿಎಂಸಿ ನೀರು ಅದೇ ಕಾರಣಕ್ಕೂ ಎಂತಹ ಪರಿಸ್ಥಿತಿಯಲ್ಲೂ ಕಾವೇರಿ ನೀರನ್ನ ತಮಿಳುನಾಡು ಹಲೋ.
ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಾಯಿತು. ಆದರೂ ಕೂಡ ಆಯ್ತಾ ಇದ್ದೀರಾ, ನಿಮ್ಮ ಪ್ರತಿಭಟನೆ ಜಿಲ್ಲಾಡಳಿತ ವಿರುದ್ಧನಾ ಅಥವಾ ರಾಜ್ಯ ಸರ್ಕಾರದ ವಿರುದ್ಧ? ನಾವು ಇವತ್ತು ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದರೂ ಸಹ ಅವರಿಗೆ ನೀರಿನ ವ್ಯವಸ್ಥೆ ಇಲ್ಲ, ಕರೆಂಟ್ ಇಲ್ಲ, ವೈದ್ಯಕೀಯ ವ್ಯವಸ್ಥೆ ಇಲ್ಲ, ಶಾಲೆಗಳಿಲ್ಲ. ಅವರಿಗೆ ಒಂದು ಲೋಡ್ ಮಣ್ಣು ತೊಗೊಂಡೋಗೋಕ್ಕಾಗಲ್ಲ, ಕಲ್ಲು ತೊಗೊಂಡೋಗೋಕ್ಕಾಗಲ್ಲ. 6 ಗಂಟೆ ಮೇಲೆ ಏನು ಜೈಲಲ್ಲಿ ಕೂಡಾಕುವಂಥ ಕೆಲಸ, ಜೈಲಲ್ಲಿ ಸೆಂಟ್ರಲ್ ಜೈಲಲ್ಲಿ ಏನು ನಡೀತಾ ಇದೆ ಆ ಕೆಲಸವನ್ನು 6 ಗಂಟೆ ಮೇಲೆ ಅವರು ಆಚೆ ಬರೋಂಗಿಲ್ಲ. ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತೀವಿ. ಮನುಷ್ಯತ್ವ ಇರುವಂಥ ಸರ್ಕಾರ, ಮನುಷ್ಯತ್ವ ಇರುವಂಥ ಡಿ ಸಿ, ಮನುಷ್ಯತ್ವ ಇರುವಂಥ ಕೇಂದ್ರ ಸರ್ಕಾರ ಗಮನ ಹರಿಸ್ಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದು ಸುಖ ಸುಮ್ಮನೆ ಅಲ್ಲ, ಇಡೀ ರಾಜ್ಯದಲ್ಲಿ ತುಂಬ ಕಡೆ ಈ ರೀತಿ ಸೋಲಿಗರ ಮೇಲೆ, ಹಿಂದುಳಿದವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ. ಅದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ರಾಜ್ಯವ್ಯಾಪಿ ಇವರ ಪರವಾಗಿ ಹೋರಾಟವನ್ನು ಹಮ್ಮಿಕೊತೀವಿ ಅಂತ ಎಚ್ಚರಿಕೆ. ಸರ್, ಇವರೆಲ್ಲ ಜಿಲ್ಲಾಡಳಿತಕ್ಕೆ ನೆನಪಾಗುವಂಥದ್ದು, ರಾಜಕಾರಣಿಗಳು ನೆನಪಾಗುವಂಥದ್ದು ಮತದಾನ ಸಂದರ್ಭದಲ್ಲಿ. ಅವಾಗ ಮಾತ್ರ ಹೋಗಿ ಮತ ಕೇಳೋ ಸಲುವಾಗಿ ಇವ್ರ ಹತ್ರ ಹೋಗ್ತಾರೆ ಹೊರತು ಗೆದ್ದ ಮೇಲೆ ಆ ಕಡೆ ಮುಖ ಖಂಡಿತವಾಗಲೂ ಅವರ ತಾತ ಮುತ್ತಾತರಿಂದ ಅವರಿಗಿರುವಂಥ ಪಾಣಿ ಇವತ್ತು ಸಹ ಅವ್ರು ಯಾರಿಗೆ ಸೇಲ್ ಮಾಡೋಂಗಿಲ್ಲ, ಒಂದು ಮನೆ ಕಟ್ಟೋಂಗಿಲ್ಲ. ಅವ್ರ ಮನೆ, ಅವ್ರ ಬದುಕು ಹೇಗಿದೆ ಅಂದರೆ ನಾನು ಖುದ್ದಾಗಿ ನಿನ್ನೆಯಿಂದ ನೋಡ್ತಾ ಇದ್ದೀನಿ. ನಮಗೆ ಒಂದು ಲೀಟ್ರ್ ಬಿಸಿಲರಿ ಬೇಕಾದ್ರೆ ಆ ಊರಲ್ಲಿ ಸಿಕ್ಕಿಲ್ಲ. ಯಾವ ರೀತಿ ಪರಿಸ್ಥಿತಿಯಲ್ಲಿ ಅವ್ರು ಬದುಕ್ತಾ ಇದ್ದಾರೆ ಆದರೂ ಸಹ ಸರ್ಕಾರ ಗಮನ ಹರಿಸಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇದೇ ಅಕ್ಕಪಕ್ಕದ ಜಿಲ್ಲೆಯವರು ಹಿಂದುಳಿದವರ ಬಗ್ಗೆ ಅತ್ಯಂತ ಗಮನವನ್ನು ಇಟ್ಕೊಂಡವರು, ಅವ್ರು ಪರವಾಗಿ ಬಂದವರು, ಅವರು ಗಮನವನ್ನು ಹರಿಸ್ಬೇಕು. ಮಾದೇವಪ್ಪ ಸಚಿವರು ಅವರು ಸಹ ಹಿಂದುಳಿದವ್ರ ಬಗ್ಗೆ ಅತ್ಯಂತ ಕಳಕಳಿಯನ್ನು ಇಟ್ಕೊಂಡಂಥವ್ರು, ಅವರು ಸಹ ಗಮನ ಹರಿಸ್ಬೇಕು. ಡಿ ಸಿ ಅವರು, ವೆಂಕಟೇಶ್ ಅವರು, ಶಾಸಕರು, ಕೃಷ್ಣಮೂರ್ತಿ ಅವರು, ಎಲ್ಲರೂ ಸಹ ಬಡವರ ಹೆಸರು ಹೇಳಿ, ಹಿಂದುಳಿದವರ ಹೆಸರು ಹೇಳಿ ಮತಗಳನ್ನು ತಗೊಳ್ಳೋದ್ರ ಮುಖಾಂತರ ಅಟ್ಲೀಸ್ಟ್ ಹಿಂದುಳಿದವ್ರಿಗೆ ಶಿಕ್ಷಣ ಕೊಟ್ಟವ್ರನ್ನ ಮೇಲ್ಗಡೆ ತಗೊಳ್ತಾರೆ ಕೆಲಸ ಮಾಡಬೇಕಲ್ಲ. ಇದು ಒಂದಾದರೆ ಎರಡನೇದಾಗಿ ಕಾವೇರಿ, ಸರ್ವ ಪಕ್ಷಗಳ ನಿಯೋಗವನ್ನು ಕರೆದು ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ, ಯಾವುದೇ ಒತ್ತಡ ಬಂದರೂ ಬಿಡಲ್ಲ ಅನ್ನುವಂಥ ತೀರ್ಮಾನವನ್ನು ತಗೊಂಡು ಆಮೇಲೆ ಕಾವೇರಿ ಪ್ರಾಧಿಕಾರದ ಕರೆ ಬಂದ ತಕ್ಷಣ, ಆರ್ಡರ್ ಬಂದ ತಕ್ಷಣ ಏಕಾಏಕಿ ರಾತ್ರಿ 5,000 ಕ್ಯೂಸೆಸ್ ನೀರನ್ನು ಬಿಡ್ತಾ ಇರೋದು ಕನ್ನಡಿಗರಿಗೆ ಮಾಡಿದ ಮಹಾದ್ರೋಹ. ಇಲ್ಲಿರುವಂಥ ಲೋಕಸಭಾ ಸದಸ್ಯರು ಮತ್ತು ರಾಜ್ಯ ಸರ್ಕಾರ ಈ ಕೂಡಲೇ ನೀರನ್ನು ನಿಲ್ಲಿಸಬೇಕಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಪ್ರಧಾನಿಯವ್ರ ಹತ್ರಾರು ಮಾತಾಡಿ, ಈ ಬಿ ಜೆ ಪಿ ಅವರು ಇದಾರಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಲೋಕಸಭಾ ಸದಸ್ಯರನ್ನು ಗೆಲ್ಸ್ ಕಳಿಸಿದವಲ್ಲ ಅವರೆಲ್ಲ ಸೇರಿ ಪ್ರಧಾನಿ ಮೇಲೆ ಒತ್ತಡವನ್ನು ಹಾಕುವಂಥ ಕೆಲಸ ಮಾಡಲಿ. ಅದೇ ರೀತಿ ಎಲ್ಲ ಪಕ್ಷಗಳು, ಸರ್ಕಾರ, ಸುಪ್ರೀಂ ಕೋರ್ಟ್ ಆದರೂ ಹೋಗಲಿ, ಕನ್ನಡಿಗರಿಗೆ ಕುಡಿಲಿಕ್ಕೆ ನೀರಿಲ್ಲ. ಚಾಮರಾಜನಗರ ಇರ್ಬೋದು, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ರಾಮನಗರ ಇರ್ಬೋದು, ಬೆಂಗಳೂರು ನಗರ, ಇವತ್ತು ದಿನನಿತ್ಯ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಅಪಾರ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಬಿ ಡಿ ಎ ಸೈಟ್ ಏನು ಕೊಡ್ತಾ ಇದ್ದೀರಿ? ನೀರು ಕೊಡೋಕ್ಕಾಗಿಲ್ಲ ಅಂದರೆ ಏನು ಕೊಡ್ತಾ ಇದ್ದೀರಿ? ಕುಡಿಯೋ ನೀರು ಸಮಸ್ಯೆ ಆಗುತ್ತೆ. ಆಗುತ್ತೆ, ಅದರಿಂದ ಈ ಕೂಡಲೇ ನೀರನ್ನು ತಡೆಗಟ್ಟು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದೇ ನೀರು ಹೋಗ್ತಾ ಇದ್ರೆ ತೀವ್ರವಾದಂಥ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತೀವಿ ಅನ್ನೋ ಎಚ್ಚರಿಕೆ. ಸರ್, ಒಂದು ಮಾತು ಕೇಳಿ ಬರ್ತಾ ಇದೆ, ನಿಜಾನ ಸುಳ್ಳ ಗೊತ್ತಿಲ್ಲ, ಅದು ನೀವೇ ಹೇಳಬೇಕು. ಬೀದಿಗೆ ಇಳಿದು ಯಾರಾದರೂ ಸಂಘಟನೆಕಾರರು ಪ್ರತಿಭಟನೆ ರಾಜ್ಯ ಸರ್ಕಾರ ವಿರುದ್ಧ ಮಾಡಿದರೆ ಅಂಥವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತೇಳಿ ಪ್ರೆಷರ್ ಆಗ್ತಾ ಇದ್ದಾರೆ ಅಂತ ಮಾತು. ಇವಾಗ ಅನೇಕ ಜನ ಹೋರಾಟಗಾರರ ಮೇಲೆ ಕೇಸ್ಗಳನ್ನು ಹಾಕಿ ಜೈಲಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಸಹ ನಾವು ಇಲ್ಲೇ ಕೂತಿದ್ದೀವಿ, ಡಿ ಸಿ ಅವ್ರು ಬರೋ ತನಕ ಎದ್ದೋಗ್ಬಾರ್ದು ಅಂತ. ಇವಾಗ ನಮ್ಮ ಪೊಲೀಸ್ ಅಧಿಕಾರಿ ಹೇಳ್ತಾ ಇದ್ದಾರೆ ಸೋಲಿಗರು ಡಾನ್ಸ್ ಮಾಡಬಾರ್ದು, ಅವ್ರ ಹಾಡನ್ನು ಹಾಡಬಾರ್ದು ಅಂತ. ನಾವು ಬಂದಿರೋದೇ ಪ್ರತಿಭಟನೆಗೆ. ನೀವು ಏನಾದರೂ ಮಾಡಿ, ನಿಮ್ಮ ಹತ್ರ ಅಧಿಕಾರ ಇದೆ, ಜೈಲಿಗಾರು ಹಾಕಿ ತೊಗೊಂಡೋಗಿ ಎಲ್ಲರೂ ತುಂಬಿಸಿ, ನಮಗದು ಅವಶ್ಯಕತೆ ಇಲ್ಲ. ನಾವು ಇಲ್ಲಿ ಡಿ ಸಿ ಬರೋ ತನಕ ಕೂತ್ಕೊಂತೀವಿ, ಡಿ ಸಿ ಬಂದ ಮೇಲೆ ಎದ್ದೋಗುವಂಥ ಕೆಲಸವನ್ನು ನಾವು. ಅಂದರೆ ಪ್ರತಿಭಟನೆಯನ್ನು ಹತ್ತಿಕ್ಕೋ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಖಂಡಿತವಾಗಲೂ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ಯಾರೂ ಹೋರಾಟ ಮಾಡೋಂಗಿಲ್ಲ. ಕಾಂಗ್ರೆಸ್ ಪಕ್ಷದವರು ಎಲ್ಲಿ ಬೇಕಾದರೂ ಹೋರಾಟ ಮಾಡ್ಬೋದು, ಬಿ ಜೆ ಪಿಯವರು ಎಲ್ಲಿ ಬೇಕಾದರೂ ಹೋರಾಟ ಮಾಡ್ಬೋದು, ಯಾವ ರ್ಯಾಲಿ ಬೇಕಾದರೂ ತೆಗಿಬೋದು, ಜೆ ಡಿ ಎಸ್ ಅವರು ಎಲ್ಲಿ ಬೇಕಾದ್ರೂ ರ್ಯಾಲಿ ತೆಗಿಬೋದು. ಕನ್ನಡ ಹೋರಾಟಗಾರರು ತೆಗೆಯೋಂಗಿಲ್ಲ. ಕೇಸ್ ಹಾಕಿ 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 ಓದುವಂಥ ಹುಡುಗರಿಗೆ, ಉದ್ಯೋಗ ಸಿಗುವಂಥ ಹುಡುಗರಿಗೆ ಇವತ್ತು ಆ ರೀತಿ ಶಿಕ್ಷೆಯನ್ನು ಕೊಟ್ಟು ಅವ್ರ ಮನೆಯಲ್ಲಿ ಕೂರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸರ್, ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ವೆಂಕಟೇಶ್ ಅವರು ಕಳೆದ 1 ತಿಂಗಳಿಂದ ಈ ಕಡೆ ಮುಖ ಕೊಡಕ್ಕೆ ಮಲಗಿಲ್ಲ ಅವರು. ವೆಂಕಟೇಶ್ ಅವರು ಗಮನ ಹರಿಸ್ಬೇಕು. ಮೊದಲನೇದಾಗಿ ವೆಂಕಟೇಶ್ ಅವರು ಜಿಲ್ಲಾ ಉಸ್ತುವಾರಿಗಳು ಆಗಿರೋದ್ರಿಂದ ಸೋಲಿಗರ ಬಗ್ಗೆ ಅತ್ಯಂತ ಅವರ ಪರಿಸ್ಥಿತಿ ನೋಡಿದ್ರೆ, ಇವತ್ತು ನಾವು ಮಾನವರಾಗಿ ಬದುಕ್ತಾ ಇದ್ದೀವಿ, ಈ ಸರ್ಕಾರ ಮಾನವರ ಪರವಾಗಿ ಇದೆಯಾ ಅನ್ನುವಂಥದ್ದು ಪ್ರಾಣಿಗಳವರು. 6 ಗಂಟೆ ಮೇಲೆ ಹೋಗೋಕ್ಕಿಲ್ಲ, ಬರೋಕ್ಕಿಲ್ಲ ಅಂತ ಅವ್ರು ಐ ಡಿ ಕಾರ್ಡ್ ಕೊಟ್ಬಿಡಿ, ಬೇರೆಯವ್ರಿಗೆ ಬಿಡ್ಬೇಡಿ. ನೀವು 8 ಗಂಟೆ 9 ಗಂಟೆಗೆ ದುಡ್ಡು ಇರುವವರಿಗೆ, ಹಣವಂತರಿಗೆ, ಕಾರ್ ಇರುವವರಿಗೆ ಒಳಗಡೆ ಬಿಡ್ತೀರಾ? ಫಾರೆಸ್ಟ್ ಆಫೀಸರ್ ಏನು ಮಾಡ್ತಾ ಇದ್ದಾರೆ? ಅವರು ಬಡವರು, ಅವರಿಗೆ ಐ ಡಿ ಕಾರ್ಡ್ ಕೊಟ್ಟು ರಾತ್ರಿ ಬೆಳಿಗ್ಗೆ ಹೋಗ್ತಾರೆ, ಆರೋಗ್ಯ ಸರಿ ಇಲ್ಲ ಅಂದರೆ ಇದು ಏನೋ ಜೋಗಳ ಕಟ್ಕೊಂಡು ಎತ್ಕೊಂಡು ಹೋಗ್ತಾರೆ. ಒಂದೊಂದು ಹಳ್ಳಿಯಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಕಾಫಿ ಬೀಜ ಬೆಳೆಯೋಂಗಿಲ್ಲ ಅಂತಾರೆ. ಶ್ರೀಮಂತರು ಕಾಫಿ ಬೆಳಿಬೋದು, ಸೋಲಿಗರು ಕಾಫಿ ಬೆಳೆಯೋಂಗಿಲ್ಲ, ಸೋಲಿಗರು ವಿದ್ಯಾಭ್ಯಾಸ ಕಲಿಯೋಂಗಿಲ್ಲ, ಸೋಲಿಗರಿಗೆ ಸೀಟ್ ಸಿಕ್ಕೋಂಗಿಲ್ಲ, ಸೋಲಿಗರಿಗೆ ಪ್ರಥಮ ಆರೋಗ್ಯ ಚಿಕಿತ್ಸೆ ಏನಾದರೂ ಆದರೆ ಅಲ್ಲೇ ಸತ್ತೋಗ್ಬಿಡ್ಬೇಕವರು. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಅವ್ರ ಪರವಾಗಿ ಧ್ವನಿಯನ್ನು ಹಾಕ್ತಾ ಇದ್ದೀವಿ. ಮಾನ್ಯ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಡಿ ಸಿ ಅವರಿಗೆ ಗಮನವನ್ನು ಸೆಳೆಯಲಿಕ್ಕೆ ಬಂದಿದ್ದೀವಿ. ಆದ್ದರಿಂದ ಈ ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸ್ಬೇಕಂತೇಳಿ ಇಲ್ಲಿ ಕೂತ್ಕೊಳ್ತೇವೆ.